ಕಬ್ಜಾ ಚಿತ್ರದ ಅಫಿಷಿಯಲ್ ಓ ಟಿ ಟಿ ರಿಲೀಸ್ ಡೇಟ್ ಬಂದಿದೆ. ಅದು ಯಾವಾಗ ರಿಲೀಸ್ ಆಗ್ತಾ ಇದೆ ಅದರ ಕಂಪ್ಲೀಟ್ ಡೀಟೇಲ್ಸನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಕಬ್ಜಾ ಗ್ಯಾಂಗ್ಸ್ಟರ್ ರಿಲೇಟೆಡ್ ಅಲ್ಲಿ ಬಂದಂತಹ ಕನ್ನಡದ ಒಂದು ದೊಡ್ಡ ಮಟ್ಟದ ಸಿನಿಮಾ ಅಂತಾನೆ ಹೇಳ್ಬೋದು. ಈ ಚಿತ್ರದ ಬಜೆಟ್ ಬಂದು ಬರೋಬ್ಬರಿ 120 ಕೋಟಿ ಅಂತ ಡೈರೆಕ್ಟರ್ ಆರ್ ಚಂದ್ರು ಅವರೇ ಹೇಳಿದ್ದಾರೆ. ಹಾಗೆ ಈ ಚಿತ್ರದಲ್ಲಿ ಕನ್ನಡದ 3 ಸೂಪರ್ ಸ್ಟಾರ್ಗಳು ಒಂದೇ ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಕನ್ನಡದಲ್ಲಿ ನಿಮ್ಗೆ ಗೊತ್ತೇ ಇರ್ಬೋದು ಯಾವುದೇ ಥರದ ಮಲ್ಟಿ ಸ್ಟಾರ್ ಸಿನಿಮಾಗಳು ಬಹಳ ಅಂದರೆ ಬಹಳ ಕಡಿಮೆ. ಅದರಲ್ಲೂ 3 ಜನ ಸೂಪರ್ ಸ್ಟಾರ್ಗಳು ಒಂದೇ ಚಿತ್ರದಲ್ಲಿ ಕಾಣಿಸ್ಕೊಂಡು ಮೂಡಿ ಬಂದಂತಹ ಈ ಚಿತ್ರವು ಏಪ್ರಿಲ್ 14ರಂದು ಓ ಟಿ ಟಿ ಅಮೆಜಾನ್ ಪ್ರೈಮ್ ವಿಡಿಯೋಗೆ ಬರ್ತಾ ಇದೆ. ಮಾರ್ಚ್ 17ರಲ್ಲಿ ರಿಲೀಸ್ ಆದಂತಹ ಈ ಚಿತ್ರವು 1 ತಿಂಗಳು ಕೂಡ ರನ್ನಿಂಗ್ ಆಗದೆ ಇಷ್ಟು ಬೇಗ ಓ ಟಿ ಟಿ ರಿಲೀಸ್ ಡೇಟನ್ನು ಅನೌನ್ಸನ್ನು ಮಾಡಿದ್ದಾರೆ. ನನಗಂತೂ ತುಂಬಾ ಬೇಜಾರಾಯಿತು ಅಂತಲೇ ಹೇಳ್ಬೋದು. ಏಕೆಂದರೆ ಈ ಚಿತ್ರ ಒಂದು ದೊಡ್ಡ ಮಟ್ಟದ ಚಿತ್ರ ಅಂತಲೇ ಹೇಳ್ಬೋದು. ಕನ್ನಡದ 3 ಸೂಪರ್ ಸ್ಟಾರ್ಗಳು ಒಂದೇ ಚಿತ್ರದಲ್ಲಿ ಕಾಣಿಸ್ಕೊಂಡು ಈ ಚಿತ್ರಕ್ಕೆ ಅಷ್ಟೊಂದು ಹೇಳ್ಕೊಳ್ಳೋ ಅಷ್ಟು ಸಕ್ಸಸ್ ಸಿಗಲಿಲ್ಲ. ಈ ಚಿತ್ರವನ್ನು ನೋಡಿದ್ದವರಿಗೆ ಗೊತ್ತಿರುತ್ತೆ ಯಾವ ರೀತಿ ಇದೆ ಚಿತ್ರ ಅಂತ. ಇಷ್ಟು ಬೇಗ ಕಬ್ಜಾ ಚಿತ್ರ ಓ ಟಿ ಟಿ ರಿಲೀಸ್ ಡೇಟ್ಗೆ ಬರ್ತಾ ಇರೋದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಈ ಕೂಡಲೇ ಒಂದು ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದ ನೋಡ್ತಾ ಇರೋರು ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ ಇದೇ ಥರದ ಮುಂದಿನ ಅಪ್ಡೇಟ್ಸ್ಗಳನ್ನು ಈ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.